ನಿಮ್ಮ ಪಾತ್ರದ ಬಗ್ಗೆ ನೀವು ಎಲ್ಲ ಅವ್ರು ಹೇಳಿದ ಡೈರೆಕ್ಟರ್ ಹೇಳಿದ್ದೆಲ್ಲ ಹಂಗೆ ಒಪ್ಕೊಂಡ್ರ ಹೇಳ್ದಂಗೆ ಒಪ್ಕೊಂಡ್ರಿ ಅಂತ? ಹೌದು ಸರ್, ನಾನು ಮೊದಲೇ ಸಿನಿಮಾದಿಂದ ಇಲ್ಲಿವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಗೆರೆ ನಾನು ಯಾವತ್ತೂ ದಾಟಿಲ್ಲ, ದಾಟೋದು ಇಲ್ಲ, ಅದು ನನ್ನ ನಂಬಿಕೆ. ಹೇಳಿ ಸರ್. ಹೀಗೆ ಕೇಳೋದಕ್ಕೆ ಬೇರೆ ಏನೋ ಹಿನ್ನೆಲೆ ಇದೆ, ಅದು ನಿಮ್ಗೆ ಅರ್ಥ ಆಗಿರಬೇಕು. ಅರ್ಥ ಆಗಲಿ. ನನ್ಗೆ ತುಂಬ ಬ್ರಿಲಿಯಂಟ್ ಅಂತ ಅನ್ನಿಸ್ತು ಸರ್ ನನಗೆ ಅದು ಸನ್ನಿವೇಶ. ಹಾಂ ಹೌದು, ಯಾಕಂದರೆ ಬೇರೇನೂ ಥರ ಹೇಳಿ ಅದನ್ನು, ತುಂಬ ಕ್ಲೀಷೆ ಆದಂಥ ಒಂದು ಸಿಚುವೇಶನ್ ಅದು. ಅಂದರೆ ಒಬ್ಬ ಕ್ರೂರತ್ವ ಇರುವಂಥ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಹೇಗೆಲ್ಲ ಹೀಯಾಳಿಸ್ಬೋದು ಅದನ್ನು ಬೇರೆ ಥರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ. ಆದರೆ ಅಷ್ಟು ಸೂಕ್ಷ್ಮವಾಗಿ ಹೆಂಡತನನ್ನ ಪ್ರಶ್ನೆ ಮಾಡುವಂಥ, ಆಕೆಯನ್ನು ಅವಮಾನಿಸುವಂಥ ಒಂದು ಬ್ರಿಲಿಯಂಟ್ ಸೀನಾಗಿ ನನಗೆ ಅದು ಕಾಣ್ತು. ಅಂದರೆ ಆ ಎರಡು ವರ್ಗಗಳು ಹೆಂಗೆ ನೋಡ್ದಾಗಿ ಸೀನ್ನ ಬರ್ಕೊಂಡು ಬಂದರು ನಿರ್ದೇಶಕರು ಅಂತ ನನಗನ್ನಿಸ್ತು. ಒಬ್ಬ ಕಲಾವಿದೆಯಾಗಿ ನಮಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಆ ಚಾಲೆಂಜಿಂಗ್ನ ನಾವು ತುಂಬ ಪ್ರೀತಿಯಿಂದ ತೊಗೊಂಡ್ವಿ. ತೆರೆ ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಆ ಸೀನ್ ತುಂಬ ಅದ್ಭುತವಾಗಿ ಬಂದಿದೆ ಅಂತ. ಅದು ಕ್ರೆಡಿಟ್ ನಿರ್ದೇಶಕರಿಗೆ ಸೇರಬೇಕು, ರೈಟರ್ಗೆ ಸೇರಬೇಕು ಸರ್.